ಚಿತ್ತಾರಾ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಚಿತ್ತಾರಾ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮೋರ್ ಇನ್ಫರ್ಮೇಷನ್ ಅಬೌಟ್ ಕನ್ನಡ ಅಂಡ್ ಕನ್ನಡ ಸಿನಿಮಾ ಫಾಲೋ ಚಿತ್ತಾರಾ ಕನ್ನಡ ಯೂಟ್ಯೂಬ್ ಚಾನೆಲ್ ಚಿತ್ತಾರಾ ಯೂಟ್ಯೂಬ್ ಚಾನೆಲ್ ನ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಲಾಕ್ಡೌನ್ ಮುಂದುವರೆದಂತೆ ಚಿತ್ರರಂಗದವರಿಗೆ ತಳಮಳ ಶುರುವಾಗಿದೆ. ಚಿತ್ರಮಂದಿರಗಳು ಚಿತ್ರೀಕರಣ ಬಂದಾಗಿ 45 ದಿನಕ್ಕೂ ಹೆಚ್ಚಾಗಿದೆ. ಇಂತಹ ಸಮಯದಲ್ಲಿ ನಿರ್ಮಾಪಕರುಗಳು ಓಟಿಟಿ ಅತ್ತ ಹೊರಳಿದ್ದಾರೆ. ಇದರ ಬಗ್ಗೆ ಸಿನಿ ಉದ್ಯಮದಲ್ಲಿಯೇ ಎರಡು ರೀತಿಯ ಚರ್ಚೆಗಳು ಹುಟ್ಟಿಕೊಂಡಿವೆ. ಮಾಧ್ಯಮವೊಂದರ ಜೊತೆ ಇತ್ತೀಚೆಗೆ ಮಾತನಾಡಿದ ನಟ ನೀನಾಸಂ ಸತೀಶ್ ಸಿನಿಮಾವನ್ನ ನೇರವಾಗಿ ಓಟಿಟಿಗೆ ಬಿಡುಗಡೆ ಮಾಡಿದರೆ ತಪ್ಪೆಂದು ಹೇಳಲಾಗದು, ಪರಿಸ್ಥಿತಿಗೆ ತಕ್ಕಂತೆ ವರ್ತಿಸಬೇಕಾಗುತ್ತದೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಟಿ ನಿರ್ದೇಶಕಿ ಸುಹಾಸಿನಿ ಲಾಕ್ಡೌನ್ ಅವಧಿಯಲ್ಲಿ ಕಿರುಚಿತ್ರವೊಂದನ್ನು ನಿರ್ದೇಶಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೊರೋನಾ ವೈರಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ನಡೆಸಿದ್ದರು. ಈ ಎಲ್ಲಾ ಚಟುವಟಿಕೆಗಳ ನಡುವೆ ಲಾಕ್ಡೌನ್ ಸಮಯವನ್ನ ಅವರು ಕಿರುಚಿತ್ರ ನಿರ್ದೇಶಿಸುವುದಕ್ಕೆ ಬಳಸಿಕೊಂಡಿದ್ದಾರೆ. 20 ನಿಮಿಷಗಳ ಈ ಕಿರುಚಿತ್ರದ ಹೆಸರು ಚಿನ್ನಂಜಿರು ಕಿಲಿಯೇ. ಈ ಕಿರುಚಿತ್ರವನ್ನ ಅವರು ಸಂಪೂರ್ಣವಾಗಿ ಒಳಾಂಗಣದಲ್ಲಿ ಚಿತ್ರೀಕರಿಸಿದ್ದಾರಂತೆ. ಟಾಲಿವುಡ್ ನ ಮೆಗಾಸ್ಟಾರ್ ಚಿರಂಜೀವಿ ಮತ್ತು ಖ್ಯಾತ ನಟಿ ಶ್ರೀದೇವಿ ಅಭಿನಯದ ಸೂಪರ್ ಹಿಟ್ ಜಗದಿ ಕವೀರಡು ಅತಿಲೋಕ ಸುಂದರಿ ಸಿನಿಮಾಗೆ 30 ವರ್ಷದ ಸಂಭ್ರಮ. 90ರ ದಶಕದಲ್ಲಿ ಸಂಚಲನ ಮೂಡಿಸಿದ್ದ ಸಿನಿಮಾ ಇದು. ಚಿರಂಜೀವಿ ಮತ್ತು ಶ್ರೀದೇವಿ ಜೋಡಿ ಅಭಿಮಾನಿಗಳನ್ನ ಮೂಡಿ ಮಾಡಿತ್ತು. ಸೂಪರ್ ಹಿಟ್ ಸಿನಿಮಾದ ಸಿಕ್ವೆಲ್ ಮಾಡಲು ಈಗ ತಯಾರಿ ನಡೆಯುತ್ತಿದೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ. ವಿಶೇಷ ಅಂದ್ರೆ ಸಿಕ್ವೆಲ್ ನಲ್ಲಿ ರಾಮ್ ಚರಣ್ ಕಾಣಿಸಿಕೊಳ್ಳಲಿದ್ದಾರಂತೆ. ಅವರಿಗೆ ಜೊತೆಯಾಗಿ ಶ್ರೀದೇವಿ ಪುತ್ರಿ ಜಾನ್ಹವಿ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಜು ಇಂದ್ರಜಾ ಆಗಿ ಅಭಿಮಾನಿಗಳ ನಿದ್ದೆಗೆಡಿಸಿದ್ದ ಚಿರು ಮತ್ತು ಶ್ರೀದೇವಿ ಹಾಗೆ ರಾಮ್ ಚರಣ್ ಮತ್ತು ಜಾನ್ಹವಿ ಕಪೂರ್ ಜೋಡಿಯು ಮೋಡಿ ಮಾಡಲಿದೆ ಎನ್ನುವುದು ಚಿತ್ರತಂಡದ ಲೆಕ್ಕಾಚಾರ.